ನಮಸ್ಕಾರ ಸ್ನೇಹಿತರ ವೆಂಕಟೇಶ್ ಲೆಫ್ಟ್ರಲ್ಗೆ ಸ್ವಾಗತ ಮನೆಯಲ್ಲಿ ಅಡುಗೆ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಐಸ್ ಕ್ರೀಮ್ ಕ್ಯಾಂಡಿನೂ ಮಾಡ್ಬೋದು ಹಾಗೆ ಕಪ್ ಐಸ್ ಕ್ರೀಮ್ ಕೂಡ ಮಾಡ್ಬೋದು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬರ್ತಕ್ಕಂಥ ಬರುತ್ತೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನೇ ಇಟ್ಕೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ಹಾಲನ್ನು ಹಾಕ್ತೀನಿ ನಂದಿನಿಯವರ ಕೆಂಪು ಪ್ಯಾಕೆಟ್ ಹಾಲನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಹಾಲು ಅರ್ಧ ಕಪ್ಪು ಹಾಲಾಗೋಷ್ಟೊಂದು ತನಕನೂ ಚೆನ್ನಾಗಿಲ್ಲಿ ನಾವು ಬಾಯ್ಲ್ ಮಾಡ್ಕೊಬೇಕು ಒಂದು ಕಪ್ ಹಾಲು ಅಳತೆಯ ಅರ್ಧ ಕಪ್ ಹಾಲು ಬರೋ ತನಕ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈಗ ಅರ್ಧ ಕಪ್ಪಷ್ಟು ಹಾಲಿನ ಪುಡಿಯನ್ನು ಇದ್ದೀನಿ ಯಾವ ಕಪ್ಪು ಅಳತೆಯಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಅಳತೆಯ ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಲಿನ ಪುಡಿ ಗಂಟಿಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಟೂ ತ್ರೀ ಮಿನಿಟ್ಸು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ಲೀನಾಗಿ ಗಂಟಿಲ್ದಂಗೆ ನಾವೆಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗಂಟಿಲ್ದಂಗೆ ಕರ್ಗತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂತು ಹಾಲು ಎಷ್ಟು ಗಟ್ಟಿಯಾಗ್ತಾ ಹೋಗುತ್ತೋ ಐಸ್ ಕ್ರೀಮ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಅದಕ್ಕೆ ಅರ್ಧ ಅಷ್ಟು ಬಾದಾಮಿ ಪುಡಿಯನ್ನು ಸಹ ಸೇರಿಸ್ತಾ ನಾನು ಯಾವ ಅಳತೆಯಲ್ಲಿ ಹಾಲನ್ನು ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ ಅರ್ಧ ಅಷ್ಟು ಬಾದಾಮಿ ಪೌಡೆಯನ್ನು ಸೇರಿಸಿ ಅದು ಸಹ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹೀಗೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಬೇಕು ಸ್ವಲ್ಪನೂ ಗಂಟಿಲ್ದೇ ಇರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹೀಗೆ ಎರಡು ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನಮಗೆ ಈ ರೀತಿ ತಿಕ್ನೆಸ್ ಬಂದ್ರೇ ಐಸ್ ಕ್ರೀಮು ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಈಗ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿನಿ ಸ್ವೀಟ್ ಮಾವಿನಹಣ್ಣು ಅದರಲ್ಲಿ ಎರಡು ಕಪ್ಪಷ್ಟು ಪಲ್ಪ್ ಬಂದಿತ್ತು ಆ ಪಲ್ಪನಲ್ಲಿ ಒಂದುವರೆ ಕಪ್ಪನ್ನು ನೀಟಾಗಿ ಸಂಜಾರನಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಪೇಸ್ಟ್ ಥರ ಮಾಡ್ಕೊಬೇಕು ಇನ್ನು ಅರ್ಧ ಕಪ್ಪು ಪಲ್ಪನ್ನು ನಾನು ಇಟ್ಟೀನಿ ಒಂದೇ ಸಲ ರುಬ್ಬೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ರುಬ್ಕೊಂಡೆ ಈಗಿನ ಅರ್ಧ ಕಪ್ಪನ್ನು ಮತ್ತೆ ಹಾಕ್ತಾಯಿದ್ದೀನಿ ಹಾಕಿದ ನಂತರ ಮತ್ತೆ ನಾನು ಅದೇ ಕಪ್ ಅಳತೆಯಲ್ಲಿ ನಾನು ಹಾಲನ್ನು ಮತ್ತು ಸಕ್ಕರೆಯನ್ನು ಹಾಲಿನ ಪುಡಿಯನ್ನು ಎಲ್ಲನೂ ಒಂದು ಕಪ್ಪಿನ ಮಜರ್ಮೆಂಟಲ್ಲಿ ಅರ್ಧ ಕಪ್ಪು ಬಳಸ್ತಾ ಇದೆ ಅದು ಒಂದು ಕಪ್ಪು ಅರ್ಧ ಕಪ್ಪು ಈ ಮೆಜರ್ಮೆಂಟಲ್ಲಿ ಬಳಸ್ತಾ ಹೋಗ್ತಾಯಿದ್ದೀನಿ ಸೊ ಇಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ಮೇಲೆ ನಾವು ಆಗಲಿ ರುಬ್ಕೊಂಡಿದ್ವಲ್ಲ ಮತ್ತೆ ರುಬ್ಬಿರ್ತಕ್ಕಂಥ ಮಿಶ್ರಣ ಇದರೊಳಗಡೆ ಹಾಕ್ತಾಯಿದ್ದೀನಿ ಈಗ ಹಾಕಿದ ನಂತರ ಈಗ ಅಲ್ಲಿ ಕಾದಾರಿರ್ತಕ್ಕಂತಹ ಹಾಲಿನ ಮಿಶ್ರಣವನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ಸೇರಿಸಿದ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲು ಮತ್ತು ಮಾವಿನ ಹಣ್ಣಿನ ಪಲ್ಪ್ ರುಬ್ಕೊಂಡಿದ್ವಲ್ಲ ಅದಿಷ್ಟು ಕೂಡ ಕ್ಲೀನಾಗಿ ಹೊಂದ್ಕೋಬೇಕು ಅಷ್ಟು ಚೆನ್ನಾಗಿ ನಾವಿಲ್ಲಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಇರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತುಂಬ ಟೇಸ್ಟಿಯಾಗಿರ್ತಕ್ಕಂಥ ಐಸ್ ಕ್ರೀಮು ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ತಂದು ಮಾಡ್ತಕ್ಕಂಥದ್ದಲ್ಲ ಮನೆಯಲ್ಲೇ ಅಡುಗೆ ಮನೆಗಳಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ರೆಸಿಪಿ ಸೊ ಈಗ ಐಸ್ ಕ್ರೀಮ್ ಮೋಲ್ಡಲ್ಲಿ ನಾನು ಏನು ಮಾಡ್ತೀನಿ ಮಾಡಿ ಮಾಡಿರ್ತಕ್ಕಂಥ ಮಿಶ ಮಿ ಮಿಶ್ರಣವನ್ನು ಎಲ್ಲದಕ್ಕೂ ಸೇರಿಸಿ ಕ್ಲೀನಾಗಿ ಟ್ಯಾಪ್ ಮಾಡಬೇಕು ಕ್ಲೀನಾಗಿ ಕೂತ್ಕೊಳ್ಳಂಗೆ ಕುಲ್ಕಿ ಕ್ಲೀನಾಗಿ ಕೂತ್ಕೊಳ್ಳುತ್ತೆ ಈಗ ಸೇರಿಸಿದ ನಂತರ ಇದಕ್ಕೆ ಕ್ಯಾಪನ್ನು ಹಾಕಿ ಐಸ್ ಕ್ರೀಮ್ ಕಡಿಯನ್ನು ಸಿಗಿಸ್ಬೇಕಾಗತ್ತೆ ಇದನ್ನು ಹನ್ನೆರಡು ಅವರು ಫ್ರಿಜ್ಜಲ್ಲೇ ಇರಬೇಕು ಐಸ್ ಕ್ರೀಮ್ ಮೇಕವರ್ ಇರುತ್ತಲ್ಲ ಅದರೊಳಗಡೆ ಇಟ್ಬಿಟ್ಟು ಒಂದು ಹನ್ನೆರಡು ಅವರು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಇದ್ದರೆ ಸಾಕು ನಮಗೆ ಕೂಲ್ ಕೂಲ್ ಕೂಲಾಗಿರ್ತಕ್ಕಂಥ ಐಸ್ ಕ್ರೀಮು ರೆಡಿಯಾಗಿರುತ್ತೆ ಮಳೆಗಾಲದಲ್ಲಾದ್ರೂ ತಿನ್ಬೋದು ಬೇಸಿಗೆಗಾಲ್ದ ತಿನ್ಬೋದು ಐಸ್ ಕ್ರೀಮ್ ಯಾರಿಗೆ ಫೇವ್ರೇಟ್ ಇರುತ್ತಲ್ಲ ಅವರಿಗಂತೂ ತುಂಬಾ ಖುಷಿಪಟ್ಟು ಯಾವ ಟೈಮಲ್ಲಿ ಆದರೂ ಮಾಡ್ಕೊಂಡು ತಿಂತಕ್ಕಂಥ ಒಂದು ಕೂಲ್ ಕೂಲ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಇವು ನೆಸ್ಟ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲೂ ನೀವು ಇದನ್ನು ಟ್ರೈ ಮಾಡಿ ಯಾವ ರೀತಿ ಬಂತಂತೇಳಿ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಬೆಳಗ್ಗೆ ಎದ್ದು ತೆಗೆದು ತೋರಿಸ್ತಾಯಿ ನೋಡಿ ಇದನ್ನು ಮೊದಲಿಗೆ ತಗೊಂಡ್ಮೇಲೆ ಒಂದು ಸ್ವಲ್ಪ ತಣ್ಣೀರಿನಲ್ಲಿ ಹದ್ದಿಡಬೇಕು ಒಂದು ಐದು ನಿಮಿಷ ಆದಮೇಲೆ ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡಿ ತೆಗೆದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿದ್ರಲ್ಲ ಹಾಗೆಯೇ ಕಪ್ಪಲ್ಲೂ ಕೂಡ ಹಾಕಿಡ್ಬೋದು ಸ್ಪೂನ್ ಸಹಾಯದಿಂದ ತೆಗೆದಿಟ್ಕೋಬೋದು ಥ್ಯಾಂಕ್ ಯು